ಹಾಯ್ ಎಲ್ರು ಹೇಗಿದ್ದೀರಾ ನಾನು ನಿಮ್ಮ ಕನ್ನಡ ಕತೆ ಇವತ್ತಿನ ವಿಡಿಯೋನಲ್ಲಿ ನಾವು ಕೇಸ್ ಆಫ್ ಕೊಂಡಣ ಮೂವಿ ಸ್ಟೋರಿಯನ್ನ ನೋಡೋಣ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಈ ಮೂವಿ ಸ್ಟೋರಿಗೆ ನನ್ ಸಖತ್ ಮೆಸ್ಮನೈಸ್ ಆಗಿದ್ದೀನಿ ಮೂವಿ ಥ್ರೂ ಔಟ್ ಬಂದ್ ಸ್ವಲ್ಪ ಕೂಡ ಬೋರ್ ಅನ್ಸಲ್ಲ ಸೀನ್ ಆಫ್ಟರ್ ಸೀನ್ ಟ್ವಿಸ್ಟ್ ಆಫ್ಟರ್ ಟ್ವಿಸ್ಟ್ ತರ ಮೂವಿ ಕಂಟಿನ್ಯೂಸ್ ಆಗಿ ಒಂದು ಫ್ಲೋ ನಲ್ಲಿ ನಡೀತಾ ಇರತ್ತೆ ನೆಕ್ಸ್ಟ್ ಏನ್ ನಡೆಯುತ್ತೆ ಅನ್ನೋ ಕುತೂಹಲ ಜಾಸ್ತಿ ಇರೋದ್ರಿಂದ ಈ ಮೂವಿ ತುಂಬಾನೇ ಇಂಟ್ರೆಸ್ಟ್ ಆಗಿತ್ತು ಲೇಟ್ ಮಾಡಿದೆ ಸ್ಟೋರಿಯನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಹಾಗೆ ಕೆಳಗಿರೋ ಬೆಲ್ಲೈಕನ್ನ ಕೂಡ ಪ್ರೆಸ್ ಮಾಡಿ ಅದರಿಂದ ನನ್ನ ಬರ್ತವೆ ನೋಡೋಣ ಬನ್ನಿ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮಗೆ ತೇಜನ ತೋರಿಸ್ತಾರೆ ಇವನು ಒಬ್ಬ ದೊಡ್ಡ ರೌಡಿ ಶೀಟರ್ ಇವನ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದವನು ಇವನನ್ನೇ ಸಾಯಿಸ್ಬೇಕು ಅಂತ ಪ್ಲಾನ್ ಹಾಕಿರೋದ್ರಿಂದ ಅವನನ್ನ ಹಿಡ್ಕೊಂಡು ಸರಿಯಾಗಿ ಹೊಡೆದು ಸಾಯಿಸ್ಬಿಡ್ತಾನೆ ಆಮೇಲೆ ಮೂವಿ ಟೈಟಲ್ ಬೀಳುತ್ತೆ ಪಾನಿಪುರಿ ಮಾರಾಟ ಮಾರುವ ರಾಜು ತನ್ನ ಮಗ ಆಗಿದ್ದ ಬಸಂತ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಬರ್ತಾನೆ ಡಾಕ್ಟರ್ ಸಹನ ರಿಪೋರ್ಟ್ಸ್ ನೆಲ್ಲ ನೋಡಿ ನಿಮ್ಮ ಮಗನ ಹೆಲ್ತ್ ಕಂಡೀಷನ್ಗೆ ಆಪರೇಷನ್ ಮಾಡಬೇಕು ಹೊರಗಡೆ ಎಲ್ಲ ತುಂಬಾ ಕಾಸ್ಟ್ ಆಗುತ್ತೆ ನನಗೆ ಗೊತ್ತಿರುವ ರತ್ನಾಕರ್ ಶೆಟ್ಟಿ ಡಾಕ್ಟರ್ ಹತ್ರಕ್ಕೆ ಹೋಗಿ ಅವ್ರ ಹತ್ರ ಐದು ಲಕ್ಷದಲ್ಲೇ ಎಲ್ಲ ಆಗೋಗುತ್ತೆ ಅಂತ ಹೇಳ್ತಾಳೆ ಅವಾಗೆ ಬೆಂಗಳೂರಿನಲ್ಲಿ ಕೊಲೆಗಳು ಜಾಸ್ತಿ ಆಗಕ್ಕೆ ಬರ್ತವೆ ಒಂದಿನ ಎಸ್ ಐ ತ್ಯಾಗರಾಜ್ ತನ್ನ ಕೆಲಸವನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಒಬ್ಬ ಮಹಿಳೆ ಅಡ್ಡ ಬರ್ತಾಳೆ ಕಾರ್ ಇಳಿದು ಬಂದು ಏನ್ ವಿಷಯ ಅಂತ ಕೇಳಿದಾಗ ಆ ಮಹಿಳೆ ಗಾಬ್ರಿಯಿಂದ ಮನೆ ಕಡೆಗೆ ತೋರಿಸ್ತಾರೆ ಮನೆ ಒಳಗಡೆಗೆ ಹೋಗಿ ನೋಡಿದಾಗ ತ್ಯಾಗರಾಜ್ ಗೆ ಮನೆ ಓನರ್ ನ ಡೆಡ್ ಬಾಡಿಯಲ್ಲಿ ಕಾಣಿಸುತ್ತೆ ಕೇಸ್ ನ ಫೈಲ್ ಮಾಡ್ತಾರೆ ಎ ಸಿ ಪಿ ಲಕ್ಷ್ಮಿ ತನ್ಗೆ ರೀಸೆಂಟ್ ಆಗಿ ನಡೆದ ಎಲ್ಲಾ ಸೀರಿಯಲ್ ಕಿಲಿಂಗ್ ಕೇಸಸ್ ನ ರಿಪೋರ್ಟ್ ಬೇಕು ಅಂತ ಕೇಳ್ತಾಳೆ ಲಕ್ಷ್ಮಿಗೆ ತನ್ನ ಸೀನಿಯರ್ ಆಫೀಸರ್ಸ್ ಎಲ್ಲರೂ ಕಾಲ್ ಮಾಡಿ ಈ ಕೇಸ್ನ ತುಂಬಾ ಪ್ರಯಾರಿಟಿ ಆಗಿ ನಾವು ನೋಡ್ಬೇಕು ಅಂತ ಪ್ರೆಷರ್ ಕೊಡ್ತಾ ಇರ್ತಾರೆ ಅದರಿಂದ ಲಕ್ಷ್ಮಿ ವಿಕ್ಟಿಮ್ ಫ್ಯಾಮಿಲಿನ ಕರೆಸಿ ಅವರನ್ನೆಲ್ಲ ಎಂಕ್ವೈರಿ ಮಾಡ್ತಾ ಇರ್ತಾಳೆ ವಿಲ್ಸನ್ ಎ ಎಸ್ ಐ ಆಗಿ ಜಾಬ್ ನಲ್ಲಿ ಜಾಯಿನ್ ಆಗ್ತಾನೆ ಇವನೇ ನಮ್ಮ ಮೂವಿ ಹೀರೋ ಇವನು ಜಾಬ್ ನಲ್ಲಿ ಸೇರೋದಿಕ್ಕೆ ಇವನ ಹತ್ರದಿಂದ ಸ್ವಲ್ಪ ಲಂಚವನ್ನ ತಗೊಂಡಿರ್ತಾರೆ ಆ ದುಡ್ಡನ್ನ ಇನ್ನು ಮಹಿಂದರ್ ಗೆ ಕೊಟ್ಟಿರಲ್ಲ ಮಹಿಂದರ್ ಆ ಸ್ಟೇಷನ್ ನಲ್ಲಿ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ತೇಜ ಸ್ಟೇಷನ್ ಹತ್ರಕ್ಕೆ ಬಂದು ಯಾವುದೋ ವಿಷಯದ ಮೇಲೆ ಜಗಳ ಮಾಡ್ಕೊತಾ ಇದ್ದಾಗ ಸ್ಟೇಷನ್ ಅಲ್ಲಿ ಕುತ್ಕೊಂಡಿದ್ದ ವಿಲ್ಸನ್ ಅಲ್ಲಿಗೆ ನೋಡೋದಕ್ಕೆ ಹೋಗ್ತಾನೆ ಅವನು ಪೊಲೀಸರ ಬಗ್ಗೆ ಕೀಳಾಗಿ ಮಾತಾಡೋದ್ರಿಂದ ಅವನಿಗೆ ಕೋಪ ತಡೆಯೋಕಾಗದೆ ತೇಜನನ್ನ ಹೊಡಿತಾನೆ ಇದರಿಂದ ಅವನು ವಿಲ್ಸನ್ ಮೇಲೆ ತುಂಬಾನೇ ಸೇಡನ್ನ ಇಟ್ಕೊಂಡಿರ್ತಾನೆ ಎ ಎಸ್ ಐ ತ್ಯಾಗರಾಜ್ ಎ ಸಿ ಪಿ ಲಕ್ಷ್ಮಿಯ ತಂದೆ ಇವರಿಬ್ರು ಬೇರೆ ಬೇರೆ ಸ್ಟೇಷನ್ ಲಿಮಿಟ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಲಕ್ಷ್ಮಿ ಅವ್ರು ಇರ್ತಾ ಇದ್ದ ಮನೆ ತುಂಬಾ ಹಳೇದಾಗೋಗಿದೆ ಅದನ್ನ ಮಾರಿ ಬೇರೆ ಮನೆಗೆ ಶಿಫ್ಟ್ ಆಗ್ಬೇಕು ಅಂತ ನೋಡ್ತಾ ಇರ್ತಾಳೆ ಆದ್ರೆ ತ್ಯಾಗರಾಜ್ಗೆ ಆ ಮನೆಯನ್ನ ಮಾರೋದು ಇಷ್ಟ ಇಲ್ಲ ಯಾಕಂದ್ರೆ ಅವನು ತನ್ನ ಹೆಂಡತಿ ಮದ್ವೆ ಆದ್ಮೇಲಿಂದ್ಲೂ ಅದೇ ಮನೆಯಲ್ಲಿ ಇರ್ತಾ ಇದ್ರು ಆದ್ರೆ ಈಗ ಅವರು ತೀರ್ಕೊಂಡು ತುಂಬಾ ವರ್ಷಗಳಾಗಿರೋದ್ರಿಂದ ಆ ಮನೆಯನ್ನ ಬಿಟ್ಟು ಹೋದ್ರೆ ತನ್ನ ಮಿಸ್ ಆಗಿದ್ದಂಗೆ ಫೀಲ್ ಆಗುತ್ತೆ ಅಂತ ಬೇಡ ಅಂತ ಹೇಳ್ತಾ ಇರ್ತಾರೆ ಆದ್ರೂ ಲಕ್ಷ್ಮಿ ಅದಕ್ಕೆ ಒಪ್ಕೊಡೋದಿಲ್ಲ ಮನೆಯನ್ನ ನೋಡೋದಿಕ್ಕೆ ಸಂಜೆ ಬ್ರೋಕರ್ಸ್ ಅನ್ನ ಕಳಿಸ್ತಾಳೆ ರಾಜು ಆತ್ರ ಮಗನ ಆಪರೇಷನ್ ಮಾಡಿಸೋದಿಕ್ಕೆ ಐದು ಲಕ್ಷ ಕ್ಯಾಶ್ ಇರೋದಿಲ್ಲ ಅದರಿಂದ ತನಗೆ ಗೊತ್ತಿರುವ ಸೇಟುಗೆ ಕಾಲ್ ಮಾಡಿ ಐದು ಲಕ್ಷ ಬೇಕಾಗತ್ತೆ ಅಂತ ಕೇಳಿದಾಗ ಅವರು ನಾಡಿದ್ದು ಬಂದು ಇಸ್ಕೋ ಅಂತ ಹೇಳ್ತಾರೆ ಡಾಕ್ಟರ್ ಸಹಾರ ಹಾಗೂ ವಿಲ್ಸನ್ ಇಬ್ರು ಪ್ರೀತಿ ಮಾಡ್ಕೊತಾ ಇರ್ತಾರೆ ಮನೆಯಲ್ಲಿದ್ದರೋ ದೊಡ್ಡವ್ರನ್ನ ಒಪ್ಸಿ ಮದ್ವೆ ಮಾಡ್ಕೋಬೇಕು ಅಂತ ಹೇಳಿ ಸಹನಾ ತನ್ನ ಅಣ್ಣನ ಒಪ್ಸೋದಿಕ್ಕೆ ಮನೆಗೆ ಬರ್ಬೇಕು ಅಂತ ವಿಲ್ಸ್ ಅನ್ನ ಕರೀತಾಳೆ ಆ ದಿನ ರಾತ್ರಿ ಊರ್ನಲ್ಲಿ ಮತ್ತೆ ಇನ್ನೊಂದು ಮರ್ಡರ್ ಆಗುತ್ತೆ ತಮಿಳ್ನಾಡಿನಿಂದ ಒಂದು ಫ್ಯಾಮಿಲಿ ಕೆಲ್ಸಕ್ಕಂತ ಹೇಳಿ ಬ್ಯಾಂಗ್ಳೂರ್ ಗೆ ಶಿಫ್ಟ್ ಆಗಿರ್ತಾರೆ ಇವರಿಲ್ಗೆ ಶಿಫ್ಟ್ ಆಗಿ ಮೂರ್ ತಿಂಗಳಷ್ಟೇ ಆಗಿರತ್ತೆ ಅವತ್ತಿನ ದಿನ ಕಿಲ್ಲರ್ ವೈಫ್ ಅಂಡ್ ಹಸ್ಬೆಂಡ್ ಇಬ್ಬರನ್ನ ಸಾಯಿಸಿರ್ತಾನೆ ಮಗಳು ಎಸ್ಕೇಪ್ ಆಗಿರ್ತಾಳೆ ಆ ಹುಡುಗಿಯನ್ನ ನೋಡಿ ಲಕ್ಷ್ಮಿಗೆ ಚಿಕ್ಕ ತನ್ನನ್ನ ತಾನೇ ತಾನೆ ನೆನ್ಸ್ಕೊಂಡಂಗಾಗತ್ತೆ ಲಕ್ಷ್ಮಿ ಇನ್ನ ಕಿಲ್ಲರ್ನ ಹಿಡ್ಕೊಳ್ಳೋ ಕೆಲ್ಸದಲ್ಲಿ ಬೀಳ್ತಾಳೆ ಈ ಕಡೆ ವಿಲ್ಸನ್ ಡಾಕ್ಟರ್ ಸಹನಾ ಮನೆಗೆ ಹೋಗಿ ತನ್ನ ಅಣ್ಣನ ಜೊತೆ ಮಾತಾಡಿ ಮದ್ವೆಗೆ ಒಪ್ಸೋಣ ಅಂತ ಅನ್ಕೊಂಡ್ರೆ ಅವ್ರ ಅಣ್ಣಂಗೆ ಜಾತಿ ಮತ್ತು ಧರ್ಮ ಭೇದ ಇರೋದ್ರಿಂದ ತನ್ನ ತಂಗಿಯನ್ನ ಕೊಡೋದಕ್ಕೆ ಆಗಲ್ಲ ಅಂತ ಹೇಳೋದ್ರಿಂದ ಹೀರೋ ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ ತನ್ನೇ ಫಾಲೋ ಮಾಡ್ಕೊಂಡು ಹೀರೋಯಿನ್ ಬರ್ತಾಳೆ ವಿಲ್ಸನ್ ಮತ್ತೆ ಸಹನಾ ಇಬ್ರು ದಾರಿನಲ್ಲಿ ಹಾಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾಗ ಅಲ್ಲಿಗೆ ರೌಡಿ ತನ್ನ ಗ್ಯಾಂಗ್ ನೆಲ್ಲಾ ಹಾಕೊಂಡ್ ಬಂದು ಬ್ಯಾಡ್ ಕಮೆಂಟ್ಸ್ ಮಾಡೋದ್ರಿಂದ ಹೀರೋ ಅವ್ನೆಲ್ಲರನ್ನು ಒದ್ದಾಕ್ತಾನೆ ಸಹನಾ ವಿಲ್ಸನ್ ಗೆ ಜಾಬ್ ಜಾಬ್ಗಾಗಿ ಕೊಡ್ಬೇಕಾಗಿದ್ದ ದುಡ್ಡನ್ನ ಅಡ್ಜಸ್ಟ್ ಮಾಡಿ ಅವನ್ಗೆ ಹೆಲ್ಪ್ ಮಾಡ್ತಾಳೆ ಈ ಕಡೆ ಸೇಟು ರಾಜುಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಫೋನ್ ಪಿಕಪ್ ಮಾಡಲ್ಲ ಕೊನೆಗೂ ಫೋನ್ ಪಿಕಪ್ ಮಾಡಿ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿ ಫೋನ್ ಕಟ್ ಮಾಡೋದ್ರಿಂದ ರಾಜುಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಈ ಕಡೆ ಕೇಸ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದ ಲಕ್ಷ್ಮಿಗೆ ರೀಸೆಂಟ್ ಆಗಿ ಸತ್ ಹೋಗಿರೋ ಎಲ್ಲರ ಮನೆಯಲ್ಲಿ ಗ್ಯಾಸ್ ರೀಫಿಲಿಂಗ್ ನಡೆದಿದ್ಯಾ ಅಂತ ಡೌಟ್ ಬರೋದ್ರಿಂದ ಎಂಕ್ವೈರಿ ಮಾಡಿದಾಗ ಹೋಗಿರೋ ಎಲ್ಲರ ಮನೆಯಲ್ಲೂ ರೀಸೆಂಟ್ ಆಗಿ ಗ್ಯಾಸ್ ಅನ್ನ ಚೇಂಜ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅದರಿಂದ ಅವಳ ಕೇಸ್ನ ಇನ್ನು ಸ್ಪೀಡ್ ಅಪ್ ಮಾಡ್ತಾಳೆ ರಾಜು ಪಾನಿಪುರಿ ಶಾಪ್ ಹತ್ರ ಇದ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾಗ ತನ್ನ ವೈಫ್ ಕಾಲ್ ಮಾಡಿ ವಸಂತಗೆ ಉಸಿರಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ನನ್ಗೇನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ನೀನು ಗಾಡಿ ಹತ್ರ ಬಂದ್ಬಿಡು ನಾವಿಬ್ರು ಸೇರ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳ್ತಾನೆ ಸಹನ ದುಡ್ಡು ಇಸ್ಕೊಂಡು ಮನೆಗೆ ಹೋಗ್ತಾ ಇದ್ದ ವಿಲ್ಸನ್ ಗೆ ಸ್ಟೇಷನ್ ಇಂದ ಕಾಲ್ ಬರುತ್ತೆ ಅರ್ಜೆಂಟ್ ಆಗಿ ಸ್ಟೇಷನ್ ಹತ್ರ ಬರ್ಬೇಕು ಅಂತ ಅದರಿಂದ ಅಲ್ಲಿಗೆ ಹೋಗ್ತಾ ಇರ್ಬೇಕಾದ್ರೆ ದಾರಿನಲ್ಲಿ ಅವನ್ಗೆ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದ ಜಾಗದ ಹತ್ರದಲ್ಲಿ ರಾಜುನ ಶಾಪ್ ಇರತ್ತೆ ಸಡನ್ ಆಗಿ ಹೋಗಿ ವಿಲ್ಸನ್ ಗೆ ಹೆಲ್ಪ್ ಮಾಡ್ತಾನೆ ಅವನನ್ನ ಕರ್ಕೊಂಡ್ ಬಂದು ಸ್ವಲ್ಪ ನೀರ್ ಕುಡ್ಸಿ ಅವನ ಕೈಗೆ ಬ್ಲೀಡ್ ಆಗ್ತಾ ಇರೋದ್ರಿಂದ ವಿಲ್ಸನ್ ನನ್ನ ಕಾರ್ ಬ್ಯಾಂಡೇಜ್ ಇದೆ ಪ್ಲೀಸ್ ಹೋಗಿ ಬಾ ಅಂತ ಕೇಳೋದ್ರಿಂದ ರಾಜು ಕಾರ್ ಹತ್ರಕ್ಕೆ ಹೋಗ್ತಾನೆ ಗ್ಲೋ ಬಾಕ್ಸ್ ನಲ್ಲಿ ಇದ್ದ ಬ್ಯಾಂಡೇಜ್ ನ ತೆಗಿತಾ ಇರ್ಬೇಕಾದ್ರೆ ದುಡ್ಡನ್ನ ನೋಡಿ ಅದನ್ನ ಕದಿಬೇಕು ಅಂತ ಅನ್ಕೊಂಡು ಯೋಜನೆ ಮಾಡಿ ದುಡ್ಡನ್ನ ತಗೊಂಡ್ ಬಂದು ಸೀಕ್ರೆಟ್ ಆಗಿ ತನ್ನ ಗಾಡಿನಲ್ಲಿ ಇಟ್ಟು ಬ್ಯಾಂಡೇಜ್ ಅನ್ನ ಹೀರೋಗೆ ಕೊಡ್ತಾನೆ ಅವ್ನ್ ಮಾಡ್ತಾ ಇರೋದು ತಪ್ಪು ಅಂತ ಗೊತ್ತಿದ್ರು ತನ್ನ ಮಗನ ಪ್ರಾಣ ಕಾಪಾಡ್ಕೊಳ್ಳೋದಿಕ್ಕೆ ರಾಜು ಹೀಗೆ ಮಾಡ್ತಾನೆ ಕೈಗೆ ಬ್ಯಾಂಡೇಜ್ ಅನ್ನ ಸುತ್ಕೊಂಡು ಕಾರ್ ಒಳಗಡೆಗೆ ಹೋಗಿ ಕೂತ್ಕೊಂಡಿದ್ದ ವಿಲ್ಸನ್ ಗ್ಲೌ ಬಾಕ್ಸ್ ನಲ್ಲಿ ದುಡ್ಡು ಮಿಸ್ ಆಗಿರೋದನ್ನ ನೋಡಿ ರಾಜು ಹತ್ರಕ್ಕೆ ಹೋಗಿ ನನ್ನ ದುಡ್ಡು ಎಲ್ಲಿ ಅಂತ ಕೇಳ್ತಾನೆ ರಾಜು ನನ್ನ ಹತ್ರ ಇಲ್ಲ ಅಂತ ಸುಳ್ಳು ಹೇಳಿದ್ರು ವಿಲ್ಸನ್ ಗಾಡಿಯನ್ನೆಲ್ಲಾ ಹುಡುಕಿ ದುಡ್ಡನ್ನ ಹೊರಗಡೆಗೆ ತಗ್ಗಿತಾನೆ ರಾಜು ಆ ದುಡ್ಡನ್ನ ವಿಲ್ಸನ್ ಗೆ ಕೊಡೋದಿಕ್ಕೆ ಒಪ್ಕೊಳ್ಳೋದಿಲ್ಲ ಅದರಿಂದ ಇವರಿಬ್ಬರ ಮಧ್ಯೆ ಫೈಟ್ ನಡೆಯುತ್ತೆ ಅವಾಗೆ ವಿಲ್ಸನ್ ಜೋರಾಗಿ ರಾಜುನ ತಳ್ಳಿರೋದ್ರಿಂದ ಅವನು ಒಂದ್ ಕಲ್ ಮೇಲಕ್ಕೆ ಹೋಗಿ ಬಿದ್ದ್ಬಿಡ್ತಾನೆ ಒಂದ್ ತಲೆ ಮೇಲೆ ಜೋರಾಗಿ ಏಟಾಗಿರೋದ್ರಿಂದ ಬ್ಲೀಡ್ ಆಗಿ ಅಲ್ಲೇ ಸತ್ತೋಬಿಡ್ತಾನೆ ಹೀರೋಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಷ್ಟೊತ್ತಿಗೆ ತುಂಬಾ ಲೇಟ್ ನೈಟ್ ಆಗಿರುತ್ತೆ ಅದೇ ದಾರಿನಲ್ಲಿ ತ್ಯಾಗರಾಜ್ ತನ್ನ ಶಿಫ್ಟ್ ಅನ್ನ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಇನ್ನು ಪಾನಿಪುರಿ ಶಾಪ್ ಓಪನ್ ಆಗಿರೋದನ್ನ ನೋಡಿ ಅಲ್ಲಿಗೆ ಬಂದು ಹೀರೋನ ಏನ್ ಮಾಡ್ತಾ ಇದೆಯಾ ಇಲ್ಲಿ ಅಂತ ಕೇಳಿದಾಗ ಪಾನಿಪುರಿ ತಿನ್ನೋಕೆ ಬಂದಿದ್ದೆ ಆದ್ರೆ ಶಾಪ್ ಓನು ನೀರನ್ನು ತಗೊಂಡ್ಬರಕ್ಕೆ ಹೋಗಿದಾನೆ ಅಂತ ಸುಳ್ಳು ಹೇಳೋದ್ರಿಂದ ತ್ಯಾಗರಾಜ್ ಸರಿ ಹಾಗಾದ್ರೆ ಗಾಡಿ ಓನರ್ ಬಂದಾಗ ಕ್ಲೋಸ್ ಮಾಡಿ ಹೋಗೋದಿಕ್ಕೆ ಹೇಳು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಕ್ಚುಲಿ ಹೀರೋ ಪೊಲೀಸರು ಬಂದಾಗ ರಾಜು ಬಾಡಿಯನ್ನ ತಾಟ್ಪಾಲ್ ಹಾಕಿ ಕವರ್ ಮಾಡಿರ್ತಾನೆ ಪೊಲೀಸರು ಅಲ್ಲಿಂದ ಹೋಗಿದ್ಮೇಲೆ ಹೀರೋ ರಾಜು ಬಾಡಿಯನ್ನ ತನ್ನ ಕಾರ್ ಡಿಕ್ಕಿನಲ್ಲಿ ಹಾಕೊಂಡು ಬ್ಲಡ್ ಸ್ಟೇನ್ಸ್ ನೆಲ್ಲಾ ತೊಳೆದು ತನ್ನ ಕಾರ್ ನಂಬರ್ ಪ್ಲೇಟ್ ಅನ್ನ ಕೂಡ ತೆಗ್ದು ಅಲ್ಲಿಂದ ಹೋಗ್ತಾ ಇರ್ತಾನೆ ಆದ್ರೂನು ತ್ಯಾಗರಾಜ್ ಗೆ ಏನೋ ಡೌಟ್ ಬಂದಂಗ ಅನ್ಸಿ ವಾಪಸ್ ಪಾನಿಪುರಿ ಶಾಪತ್ರಕ್ಕೆ ಬಂದಾಗ ಹೀರೋ ಕಾರನ್ನು ಹಾಕೊಂಡು ಅಲ್ಲಿಂದ ಹೋಗ್ತಾ ಇದ್ದದನ್ನ ನೋಡಿ ಪೊಲೀಸರು ಅವರನ್ನೇ ಫಾಲೋ ಮಾಡ್ತಾರೆ ಸ್ವಲ್ಪ ತಾದ್ಮೇಲೆ ರಾಜು ವೈಫ್ ಪಾನಿಪುರಿ ಶಾಪ್ ಹತ್ರಕ್ಕೆ ಬಂದಾಗ ರಾಜು ಅಲ್ಲಿ ಇರೋದಿಲ್ಲ ಎಷ್ಟೊತ್ತು ಫೋನ್ ಮಾಡಿದ್ರು ಕಾಲ್ ಪಿಕಪ್ ಮಾಡಲ್ಲ ಅದರಿಂದ ತಾನೇ ವಸಂತನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾಳೆ ವಿಲ್ಸನ್ ದಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಪೆಟ್ರೋಲ್ ಬಂಕ್ ಹತ್ರ ನಿಲ್ಸಿ ಐದು ಲೀಟರ್ ಪೆಟ್ರೋಲ್ ಅನ್ನ ತಗೊಂತಾನೆ ಇನ್ನೊಂದ್ ಕಡೆ ಲಕ್ಷ್ಮಿ ಹುಡುಕ್ತಾ ಇದ್ದ ಕಿಲ್ಲರ್ ಡಿಟೇಲ್ ಸಿಗುತ್ತೆ ಅವನು ಈ ಟೈಮ್ಗೆ ರಾಮಚಂದ್ರಕ್ಕೆ ಬರ್ಬೋದು ಅಂತ ಗೆಸ್ ಮಾಡಿ ಪೊಲೀಸರೆಲ್ಲರೂ ಆ ಏರಿಯಾದಲ್ಲಿ ಸರೌಂಡ್ ಆಗಿರ್ತಾರೆ ವಿಕ್ಟಿಮ್ ಪೊಲೀಸರ ಕಣ್ಣು ಎದುರುಗಡೆನೆ ಇರ್ತಾನೆ ಅವ್ನು ಹಿಡ್ಕೋಬೇಕು ಅಂತ ನೋಡೋಷ್ಟಲ್ಲೇ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ ಆ ಏರಿಯಾ ಎಲ್ಲ ಕಿಲ್ಲರ್ ನಡ್ಕೊಳೋದಿಕ್ಕೆ ಅಂತ ಹೇಳಿ ಸೆಕ್ಯೂರಿಟಿ ಇಂದ ಟೈಟ್ ಮಾಡಿರ್ತಾರೆ ಅದೇ ಏರಿಯಾಗೆ ಹೀರೋ ಹೋಗ್ಬೇಕು ಅಂತ ನೋಡ್ದಾಗ ಸೆಕ್ಯೂರಿಟಿ ಇರೋದ್ರಿಂದ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಇಷ್ಟರಲ್ಲಿ ಹೀರೋ ಫ್ರೆಂಡ್ ಹಾಕಿದ್ದ ಎ ಎಸ್ ಐ ಸುಭಾಷ್ ಬಂದು ಕಾರನ್ನ ಹತ್ತಿ ಚೆಕ್ ಪೋಸ್ಟ್ ಇಂದ ದಾಟ್ಕೊಂಡು ಬರ್ತಾರೆ ದಿನ ಕ್ಯಾಶುವಲ್ ಆಗಿ ಇರ್ತಾ ಇದ್ದ ಹೀರೋ ಅವತ್ತಿನ ದಿನ ಸ್ಟ್ರೇಂಜ್ ಆಗಿ ಬಿಹೇವ್ ಮಾಡ್ತಾ ಇರೋದ್ರಿಂದ ಸುಭಾಷ್ ಗೆ ಡೌಟ್ ಬರುತ್ತೆ ವಿಲ್ಸನ್ ಸುಭಾಷ್ ಅನ್ನ ಡ್ರಾಪ್ ಮಾಡಿ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗಿದ್ದಾಗ ಕಾರ್ ನಿಲ್ಸಿರೋ ಜಾಗದಲ್ಲಿ ಬ್ಲಡ್ ಅನ್ನ ನೋಡಿ ವಿಲ್ಸನ್ ಫಾಲೋ ಮಾಡ್ತಾ ಇರ್ತಾನೆ ಸುಭಾಷ್ ಇವರಿಬ್ಬರನ್ನ ನೋಡಿ ಹಿಂದೆ ತ್ಯಾಗರಾಜ್ ಮತ್ತೆ ಇನ್ನೊಬ್ಬ ಪೊಲೀಸ್ ಕೂಡ ಬರ್ತಾ ಇರ್ತಾರೆ ಹೀರೋ ಕೊಂಡಣಕ್ಕೆ ಸೇರ್ಕೊಂತಾನೆ ಅವಾಗೆ ನಮ್ಗೆ ಗೊತ್ತಾಗೋ ವಿಷಯ ಏನು ಅಂತಂದ್ರೆ ಲಕ್ಷ್ಮಿ ಹುಡುಕ್ತಾ ಇದ್ದ ಕಿಲ್ಲರ್ ಯಾರೋ ಅಲ್ಲ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಾವು ನೋಡಿದ ತೇಜನ ಸ್ವಂತ ತಮ್ಮ ಅಂತ ಈಗ ಮೂರು ಸೀನ್ಸ್ ಕೂಡ ಪ್ಯಾರಲಲ್ ಆಗಿ ನಡೀತಾ ಇರ್ತವೆ ಒಂದು ವಿಲ್ಸನ್ ರಾಜು ಬಾಡಿಯನ್ನ ಸುಟ್ಟಾಕೋದಿಕ್ಕೆ ಕೊಂಡಾಣಕ್ಕೆ ಕರ್ಕೊಂಡು ಬಂದಿರೋದು ಇನ್ನೊಂದು ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡಿಸಿರುವ ವಸಂತ್ ಆಪರೇಷನ್ ನಡೀತಾ ಇರೋದು ಕೊನೆಯದು ಲಕ್ಷ್ಮಿ ಕಿಲ್ಲರ್ನ ಇಟ್ಕೊಂಡಿರೋದು ಹೀರೋ ರಾಜು ಬಾಡಿ ಮೇಲೆ ಪೆಟ್ರೋಲ್ ಅನ್ನು ಹಾಕಿ ಇನ್ನೇನು ಸುಡಬೇಕು ಅಷ್ಟರಲ್ಲೇ ಅಲ್ಲಿಗೆ ಸುಭಾಷ್ ಬಂದು ಏನೋ ಮಾಡ್ತಾ ಕೇಳಿದಾಗ ಹೀರೋ ನಡೆದಿರೋ ವಿಷಯವನ್ನೆಲ್ಲ ಹೇಳ್ತಾನೆ ಅದರಿಂದ ಸುಭಾಷ್ ನೀನೇನು ಟೆನ್ಷನ್ ಪಡ್ಬೇಡ ನನಗೆ ಸ್ಟೇಷನ್ ಅಲ್ಲಿ ಗೊತ್ತಿರೋರು ಅದಾರೆ ಅವ್ರ ಜೊತೆ ಮಾತಾಡಿ ಸೆಟಲ್ ಮಾಡಿಸೋಣ ಅಂತ ಹೇಳೋಷ್ಟರಲ್ಲಿ ತ್ಯಾಗರಾಜ್ ಮತ್ತೆ ಪೊಲೀಸ್ ಅಲ್ಲಿಗೆ ಸೇರ್ಕೊಂಡಿರ್ತಾರೆ ಅವರು ಲಕ್ಷ್ಮಿಗೆ ಕಾಲ್ ಮಾಡಿದಾಗ ಅವಳು ಬಿಜಿ ಇರೋದ್ರಿಂದ ಕಾಲ್ ಪಿಕಪ್ ಮಾಡಲ್ಲ ಇಷ್ಟರಲ್ಲಿ ಲಕ್ಷ್ಮಿ ಕಿಲ್ಲರ್ನ ಸಾಯಿಸಿ ಅಲ್ಲಿಂದ ಹೋಗಿರ್ತಾಳೆ ಆಮೇಲೆ ಅಲ್ಲಿಗೆ ತೇಜ ಬಂದು ಲಕ್ಷ್ಮಿಯನ್ನ ಉಳಿಬಾರ್ದು ಅಂತ ಇವಳನ್ನ ಸಾಯಿಸೋಕೆ ಪ್ಲಾನ್ ಆಗ್ತಾನೆ ಈ ಕಡೆ ಕೊಂಡಣದಲ್ಲಿ ತನ್ನ ಫ್ರೆಂಡ್ ಅನ್ನ ಸೇವ್ ಮಾಡ್ಬೇಕು ಅಂತ ಸುಭಾಷ್ ತುಂಬಾನೇ ಪ್ರಯತ್ನ ಮಾಡ್ತಾನೆ ಆದ್ರೆ ತ್ಯಾಗರಾಜ್ ಬಿಡೋದಿಲ್ಲ ಇಬ್ಬರ ನಡುವೆ ಹೀಗೆ ಜಗಳ ಆಗತ್ತೆ ಇವರನ್ನ ತಡೆಯೋದಿಕ್ಕೆ ವಿಲ್ಸನ್ ಮತ್ತೆ ಇನ್ನೊಬ್ಬ ಪೊಲೀಸ್ ಕೂಡ ಟ್ರೈ ಮಾಡ್ತಾರೆ ಇವ್ರ ಜಗಳದಿಂದಾಗಿ ಪೆಟ್ರೋಲ್ ಕ್ಯಾನ್ ಕೆಳಗಡೆಗೆ ಬಿದ್ದು ಸೋರ್ತಾ ಇರತ್ತೆ ಅದ್ರ ಮೇಲೆ ಇವ್ರುನು ಬಿದ್ದು ಜಗಳ ಆಡ್ತಾ ಇರೋದ್ರಿಂದ ಮೈ ತುಂಬಾ ಪೆಟ್ರೋಲ್ ಅಂಟ್ಕೊಳುತ್ತೆ ಇಷ್ಟರಲ್ಲಿ ಸುಭಾಷ್ ಸಡನ್ ಆಗಿ ಗಂತ ಶೂಟ್ ಮಾಡೋದ್ರಿಂದ ಪೆಟ್ರೋಲ್ ಅಂಟ್ಕೊಂಡಿದ್ದರು ಬಾಡಿ ಕೂಡ ಹೋಗ್ತಾ ಇರ್ತವೆ ಹೀರೋ ಕಣ್ ಮುಂದೆನೆ ಮೂರು ಜನ ಪೊಲೀಸರು ಮತ್ತೆ ರಾಜು ಬಾಡಿ ಸುಟ್ಟೋಗ್ತಾ ಇರತ್ತೆ ಹೀರೋ ಮೊದಲ ಪ್ಲೇಸ್ ಇಂದ ಹೊರಗಡೆ ಹೋಗ್ತಾನೆ ಈ ಕಡೆ ಸರಿಯಾದ ಟ್ರೀಟ್ಮೆಂಟ್ ಸಿಗದೆ ಇರೋದ್ರಿಂದ ವಸಂತ್ ಕೂಡ ಪ್ರಾಣವನ್ನ ಬಿಡ್ತಾನೆ ತುಂಬಾ ಹೊತ್ತಿನಿಂದ ತ್ಯಾಗರಾಜ್ ಅವರ ಕಾರ್ ಕೊಂಡಣದಲ್ಲಿ ಟ್ರೇಸ್ ಆಗಿ ರೆಸ್ಪಾಂಡ್ ಆಗದೆ ಇರೋದ್ರಿಂದ ಪೊಲೀಸರು ಏನಾಗಿದೆ ಅಂತ ಲೊಕೇಶನ್ ಗೆ ಬಂದು ನೋಡಿದಾಗ ಈ ವಿಷಯ ಹೊರಗಡೆಗೆ ಬರುತ್ತೆ ತನ್ನ ಅಪ್ಪನ್ಗೆ ಈ ರೀತಿ ಆಗಿರೋದು ಲಕ್ಷ್ಮಿಗೆ ನಂಬೋಕಾಗಲ್ಲ ತಕ್ಷಣವೇ ಇದಕ್ಕೆ ಕಾರಣವಾಗಿದ್ದವ್ರು ಉಳಿಬಾರ್ದು ಅಂತ ಹೇಳಿ ಕೇಸ್ನ ಶುರು ಮಾಡ್ತಾಳೆ ತನ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದ ಎಲ್ಲಾ ಪೊಲೀಸರ್ನ ಗ್ಯಾದರ್ ಮಾಡಿ ಈಗ ನಮ್ಮ ಸ್ಟೇಷನ್ ಇಂದ ಮೂರು ಜನ ಪೊಲೀಸರು ಪ್ರಾಣವನ್ನ ಕೊಟ್ಟಿದ್ದಾರೆ ಅವರಿಗಾಗಿ ನಾವು ಕೆಲಸ ಮಾಡ್ಬೇಕು ನಾಳೆ ಗಷ್ಟರಲ್ಲಿ ನನಗೆ ವಿಕ್ಟಿಂಗ್ ಸಿಗ್ಬೇಕು ಅಂತ ಹೇಳೋದ್ರಿಂದ ಎಲ್ರು ಕೇಸನ್ನ ಶುರು ಮಾಡ್ತಾರೆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ವಿಲ್ಸನ್ ಜಾಬ್ ಮೇಲೆ ಫಾರ್ ದ ಫಸ್ಟ್ ಟೈಮ್ ಅದೇ ಶಿಫ್ಟ್ ಗೆ ವರ್ಕ್ ಮಾಡೋದಿಕ್ ಅಂತ ಹೇಳಿ ಜಾಯಿನ್ ಆಗಿರ್ತಾನೆ ಇನ್ನ ಇವನ್ ಟ್ರೇಸ್ ಎಲ್ಲೂ ಕಾಣಿಸ್ಬಾರ್ದು ಅಂತ ಹೇಳಿ ಇವನು ಓಡಾಡಿದ್ದ ಪ್ಲೇಸ್ ಗಳಲ್ಲೆಲ್ಲ ಹೋಗಿ ಅಲ್ಲಿರುವ ಸಿಸಿಟಿವಿ ಫುಟೇಜ್ ಅನ್ನೆಲ್ಲ ತಗೊಂಡು ಬಂದಿರ್ತಾನೆ ಬಟ್ ವಿಲ್ಸನ್ ಅಲ್ಲಿಂದ ಬಂದ್ಮೇಲೆ ಇವರ ಸ್ಟೇಷನ್ ಪೊಲೀಸರು ಅಲ್ಲಿಗೆ ಹೋಗಿ ಫುಟೇಜ್ ಅನ್ನ ಕೇಳಿದಾಗ ನಿಮ್ಮವರು ಆಲ್ರೆಡಿ ಬಂದು ತಗೊಂಡೋಗಿದ್ದಾರೆ ಅಂತ ಎಲ್ರು ಹೇಳ್ತಾ ಇರ್ತಾರೆ ಹಾಗೆ ರಾಜು ಬಾಡು ಅನ್ನ ಪೋಸ್ಟ್ ಮಾರ್ಟಮ್ಗೆ ಕೂಡ ಕಳಿಸಿರ್ತಾರೆ ಆ ರಿಪೋರ್ಟ್ ಅನ್ನ ತಗೊಂಡ್ ಬರೋದಿಕ್ಕೆ ಬೇರೆ ಆಫೀಸರ್ ಹೋಗಿದ್ದಾಗ ಅವ್ರ ಮನೆ ಹತ್ರಕ್ಕೆ ವಿಲ್ಸನ್ ಹೋಗಿ ಕಲ್ಲುಗಳನ್ನ ಹಾಕ್ತಾ ಇರ್ತಾನೆ ಅದರಿಂದ ತನ್ನ ವೈಫ್ ಹೆದರ್ಕೊಂಡು ಪೊಲೀಸ್ ಗೆ ಕಾಲ್ ಮಾಡಿದಾಗ ತನ್ನ ಹೆಂಡತಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ರಿಕ್ವೆಸ್ಟ್ ಮಾಡ್ತಾನೆ ಬಟ್ ಸ್ವಲ್ಪ ಮೇಲೆ ವಿಲ್ಸನ್ ಅವರಿಗೆ ಬಂದು ಸರ್ ಇಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ನಿಮ್ ವೈಫ್ ಅಲ್ಲಿ ಒಂಟಿ ಆಗಿದ್ದಾರೆ ನೀವ್ ಅದನ್ನ ನೋಡ್ಕೊಳ್ಳಿ ನಾನಿಲ್ಲಿ ಇದ್ದು ರಿಪೋರ್ಟ್ ನ ತಗೊಂಡ್ ಬರ್ತೀನಿ ಅಂತ ಹೇಳಿ ರಿಪೋರ್ಟ್ ರೆಡಿ ಆಗಿದ್ಮೇಲೆ ತಾನೇ ತಗೊಂಡ್ ಹೋಗ್ತಾನೆ ಅವಾಗೆ ಹೀರೋ ಕಾರ್ ಪೆಟ್ರೋಲ್ ಬಂಕ್ ಹತ್ರ ಇದ್ದ ಸಿಟಿವಿ ನಲ್ಲಿ ಟ್ರೇಸ್ ಆಗತ್ತೆ ಅದನ್ನು ಜೂಮ್ ಮಾಡಿದ್ರೆ ಹೀರೋ ಫೇಸ್ ಮಾತ್ರ ಕಾಣಿಸಲ್ಲ ಬಟ್ ಅವನೊಬ್ಬ ಕ್ರಿಶ್ಚಿಯನ್ ಅಂತ ಅರ್ಥ ಆಗುತ್ತೆ ಅದರಿಂದ ಪೊಲೀಸರೆಲ್ಲರೂ ಸರ್ಚ್ ಮಾಡ್ತಾ ಇರ್ತಾರೆ ರಾಜು ವೈಫ್ ನ ಸ್ಟೇಷನ್ ಗೆ ಕರ್ಕೊಂಡ್ ಬಂದು ರಾಜು ಥಿಂಗ್ಸ್ ಎಲ್ಲ ತೋರಿಸಿದಾಗ ಅವಳು ರಾಜುವೆ ಅಂತ ಹೇಳಿ ಕಂಡು ಹಿಡಿತಾಳೆ ಬಟ್ ಹೀರೋ ಮಾತ್ರ ಆಟೋಪ್ಸಿ ರಿಪೋರ್ಟ್ ಅನ್ನ ತಗೊಂಡ್ ಹೋಗಿ ಅದನ್ನ ಮಾಡಿಫೈ ಮಾಡಿ ತಗೊಂಡ್ ಬಂದು ಮತ್ತೆ ಸ್ಟೇಷನ್ ಗೆ ಕೊಡ್ತಾನೆ ರಾಜು ವೈಫ್ ಸ್ಟೇಷನ್ ಹೊರಗಡೆನೆ ಕುತ್ಕೊಂಡು ಅವನಿಗಾಗಿ ವೈಟ್ ಮಾಡ್ತಾ ಅಳ್ತಾ ಇರೋದನ್ನ ನೋಡಿ ಹೀರೋಗೆ ತಡಿಯೋಕಾಗಲ್ಲ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟಿದೀನಿ ಅಂತ ಪಶ್ಚಾತ್ತಾಪ ಪಡ್ಕೊಂಡು ತನ್ನ ಹುಡುಗಿ ಮತ್ತೆ ಅಪ್ಪನ ತರಕ್ಕೆ ಹೋಗಿ ನಡೆದಿರೋ ವಿಷಯವನ್ನೆಲ್ಲ ಹೇಳ್ತಾನೆ ಇವನು ಪೊಲೀಸಾಗಿ ಕೆಲಸ ಮಾಡ್ತಾ ಇರ್ಬೇಕು ಅದನ್ನ ನೋಡ್ಬೇಕು ಅಂತ ಹೀರೋ ಅವರ ಅಪ್ಪನ ಕನ್ಸು ಆದ್ರೆ ಎಲ್ಲ ಹಾಳಾಗೋಯ್ತು ಅಂತ ಅವ್ರು ಬೇಜಾರ್ ಪಡ್ತಾರೆ ಆಗ ಲಕ್ಷ್ಮಿ ತನ್ನ ಕ್ಯಾಬಿನಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಗ ಹೀರೋ ಕೊಟ್ಟಿರೋ ರಿಪೋರ್ಟ್ ಅಲ್ಲಿರುತ್ತೆ ಅದನ್ನ ನೋಡಿದಾಗ ಅವಳಿಗೆ ಹೀರೋ ಮೇಲೆ ಡೌಟ್ ಬರುತ್ತೆ ಅದರಿಂದ ಅವನ ನೆಂಬರ್ ಹೋಗಿ ಟ್ರ್ಯಾಕ್ ಮಾಡಿದಾಗ ಹೀರೋದು ಮತ್ತೆ ತ್ಯಾಗರಾಜ್ದು ಸೇಮ್ ಟೈಮ್ಗೆ ಸೇಮ್ ನಲ್ಲಿ ತೋರಿಸ್ತಾ ಇರೋದನ್ನು ನೋಡಿ ಇವನೇ ಕಿಲ್ಲರ್ ಅಂತ ಕನ್ಫರ್ಮ್ ಮಾಡಿಕೊಂಡು ಅವನನ್ನು ಕರೆಸ್ತಾಳೆ ತನ್ನ ಅಪ್ಪನ್ ಸಾವಿಗೆ ಕಾರಣ ಆಗಿದ್ದವನು ಉಳಿಬಾರ್ದು ಅಂತ ಹೇಳಿ ಲಕ್ಷ್ಮಿ ಮಹೇಂದ್ರಾಗೆ ಹೇಳೋದ್ರಿಂದ ಅವನು ಹೀರೋನ ಕರ್ಕೊಂಡು ಡೈರೆಕ್ಟ್ ಹಣಕ್ಕೆ ಬರ್ತಾನೆ ಅವನು ಪೊಲೀಸ್ ಬೀಳಿದ ತಕ್ಷಣ ಲಕ್ಷ್ಮಿ ಅವನನ್ನು ಇಟ್ಕೊಂಡು ತುಂಬಾನೇ ಹೊಡಿತರ್ತಾಳೆ ಅಷ್ಟೇ ಅಲ್ಲದೆ ಅಲ್ಲಿದ್ದ ಪೊಲೀಸ್ ಎಲ್ಲರೂ ಇವನನ್ನು ಸಾಯಿಸೋ ರೀತಿಯಲ್ಲಿ ಹೊಡಿತಾರೆ ಇನ್ನೇನು ಹೀರೋನ ಸಾಯಿಸ್ತಾ ಇರಬೇಕು ಅಷ್ಟಲ್ಲೇ ತೇಜ ತನ್ನ ಗ್ಯಾಂಗ್ ಅನ್ನ ಹಾಕೊಂಡು ಲಕ್ಷ್ಮಿ ಮೇಲೆ ದಾಳಿ ಮಾಡೋದಕ್ಕಂತ ಹೇಳಿ ಬರ್ತಾ ಇರ್ತಾನೆ ಹೀರೋಗೆ ಇದ್ ಗೊತ್ತಿಲ್ಲ ಅವನು ಅನ್ಕಾನ್ಶಿಯಸ್ ಆಗ್ಬಿಟ್ಟಿರ್ತಾನೆ ತುಂಬಾ ಜನನೇ ರೌಡಿಗಳು ಇರೋದ್ರಿಂದ ಅವರು ಮಚ್ಚೋಳನ್ನ ತಗೊಂಡು ಪೊಲೀಸರನ್ನ ಸಾಯಿಸಾಕ್ತಾರೆ ತೇಜ ಲಕ್ಷ್ಮಿನ ಕೂಡ ಹೊಡೆದು ಅವಳನ್ನ ಕೆಳಗಡೆ ಬಿಸಾಕಿರ್ತಾನೆ ಅವಳು ಅನ್ಕಾನ್ಶಿಯಸ್ ಆಗ್ತಾಳೆ ಅವಳನ್ನ ಸಾಯಿಸೋದಿಕ್ಕೆ ಅಂತ ಹೇಳಿ ಮಚ್ ತಗೊಂಡು ಹತ್ರಕ್ಕೆ ಹೋಗ್ತಾ ಇದ್ದಾಗ ಹೀರೋ ಎದ್ದು ತೇಜ ಗ್ಯಾಂಗ್ ಎಲ್ಲರನ್ನ ಸಾಯಿಸ್ತಾನೆ ಸ್ವಲ್ಪ ಮೇಲೆ ಲಕ್ಷ್ಮಿ ಎದ್ದು ನೋಡ್ತಾಳೆ ಪೊಲೀಸ್ ಟೀನ್ ನಿಂದ ಕೇವಲ ಲಕ್ಷ್ಮಿ ಮತ್ತು ವಿಲ್ಸನ್ ಅಷ್ಟೇ ಉಳ್ದಿರ್ತಾರೆ ಅವನು ಕೊನೆಯದಾಗಿ ಲಕ್ಷ್ಮಿನ ನೋಡ್ತಾ ಮೊಣ್ಕಾಲ್ ಮೇಲೆ ಬೀಳ್ತಾನೆ ಅವನ್ ಮಾಡಿರೋ ತಪ್ಪಿಗೆ ಆಲ್ರೆಡಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ ಅಂತ ಲಕ್ಷ್ಮಿ ಅರ್ಥ ಮಾಡ್ಕೊಂತಾಳೆ ಇನ್ನ ನೆಕ್ಸ್ಟ್ ಸೀನ್ನಲ್ಲಿ ಹೀರೋನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಅವನನ್ನು ಜೈಲ್ಗೆ ಅರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ಈ ಮೂವಿ ಸ್ಟೋರಿ ಎಂಡ್ ಆಗುತ್ತೆ ನನ್ನ ಎಕ್ಸ್ಪ್ರೆಷನ್ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬುಡನನ್ನು ಪ್ರೆಸ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ ಇಂತಹ ಒಳ್ಳೊಳ್ಳೆ ಮೂವಿ ಸ್ಟೋರಿಸಿಂದ ನಿಮ್ಮ ಮುಂದಕ್ಕೆ ಬರ್ತೀನಿ ಅಂಟಿಲ್ ದನ್ ಟ್ಯೂನ್ ಥ್ಯಾಂಕ್ ಯು